ಸ್ವಾಗತ, ನಾನು ಸುಚಿತ್ರ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಉಚಿತ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಗ್ರಾಮದ ಹಿರಿಯ ಮುಖಂಡ ಸಂಜಯ್ ನಾಡಗೌಡ, ಸರ್ಕಾರಿ ಶಾಲೆಯಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ದೊರೆತಾ ಇದ್ದು ಇದರ ಸದುಪಯೋಗವನ್ನ ಬಡ ವಿದ್ಯಾರ್ಥಿಗಳು ಪಡೆದುಕೊಂಡು ಗುಣಮಟ್ಟದ ಶಿಕ್ಷಣವನ್ನ ಪಡೆದು ಒಳ್ಳೆಯ ಸ್ಥಾನವನ್ನ ಪಡೆದುಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಸರ್ಕಾರಿ ಶಾಲೆಗಳು ಉಳಿಯಬೇಕಾದ್ರೆ ತಮ್ಮ ಮಕ್ಕಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಗೆ ದಾಖಲಿಸಬೇಕು ಎಂದು ಮನವಿ ಮಾಡುತ್ತಾರೆ. ನೆಲಮಂಗಲ ವ್ಯಾಪ್ತಿಯಲ್ಲಿ ಪುಂಡರ ಹಾವಳಿ ಹೆಚ್ಚಾದ ಹಿನ್ನೆಲೆ ಪಿಎಸ್ಐ ಟೀಮ್ನಿಂದ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ನೆಲಮಂಗಲ ಪಿಎಸ್ಐ ಮಂಜುನಾಥ್ ನೇತೃತ್ವದಲ್ಲಿ ಪುಂಡ ಪೋಖರಿಗಳಿಗೆ ರಾತ್ರೋರಾತ್ರಿ ಇನ್ಮುಂದೆ ಇಂತಹ ಕೃತ್ಯಗಳನ್ನ ಮಾಡದಂತೆ ವಾರ್ನಿಂಗ್ ನೀಡಿದ್ದಾರೆ. ರಸ್ತೆ ಬದಿ ಸಿಗರೇಟ್ ಸೇದುವ ಪುಂಡರಿಗೆ ಖಾಲಿ ಜಾಗಗಳಲ್ಲಿ ಮದ್ಯ ಸೇವಿಸಿ ಗುಂಪಾಗಿ ನಿಂತು ಹೆಣ್ಣು ಮಕ್ಕಳನ್ನ ರೇಗಿಸುವ ವ್ಯಕ್ತಿಗಳಿಗೆ ನಿನ್ನೆ ವಾರ್ನಿಂಗ್ ಮಾಡಿ ಬಳಿಕ ಗುರುತಿನ ಚೀಟಿ ಪಡೆದು ಅಪರಾಧ ಕೃತ್ಯದಲ್ಲಿ ತೊಡಗದಂತೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ರಾಯಚೂರು ಜಿಲ್ಲಾ ಯುವ ಕಾಂಗ್ರೆಸ್ನಿಂದ ಮಸ್ಕಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ರಾಜೀನಾಮೆಯನ್ನ ವಿರೋಧಿಸಿ ಮಸ್ಕಿ ಪಟ್ಟಣದ ವಾಲ್ಮೀಕಿ ಭವನದ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಶಾಸಕರ ಮನೆ ಮುಂದೆ ಪ್ರತಿಭಟನೆಗೆ ಪೊಲೀಸರು ಅವಕಾಶ ನೀಡದ ಹಿನ್ನೆಲೆ ದಾರಿಯಲ್ಲೇ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ವೇಳೆ ಪ್ರತಿಭಟನಾ ನಿರತ ನೂರಾರು ಜನ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾಜೀನಾಮೆಯನ್ನ ಹಿಂಪಡೆಯಲು ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಮರಳಿ ಬಂದ್ರೆ ಪ್ರತಾಪ್ ಗೌಡ ಪಾಟೀಲ್ಗೆ ಸಚಿವ ಸ್ಥಾನಕ್ಕೆ ನಾವೇ ಹೋರಾಟವನ್ನ ಮಾಡ್ತೇವೆ ಎಂದು ಕೈ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಆಗ್ರಹಿಸಿದ್ದಾರೆ. ಬಿಜೆಪಿ ಕುದುರೆ ವ್ಯಾಪಾರಕ್ಕೆ ಪ್ರತಾಪ್ ಗೌಡ ಮಣಿಯಾಗಬಾರದು ಎಂದು ಆಗ್ರಹಿಸಿ ಕಾರ್ಯಕರ್ತರು ಧರಣಿ ನಡೆಸಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಪ್ರಸ್ತುತ ರಾಜಕೀಯ ಬಿಕ್ಕಟ್ಟುಗಳನ್ನು ಗಮನಿಸಿ ಬೇಸರಗೊಂಡಿದ್ದಾರೆ ಎಂದು ಪ್ರೆಸ್ಟಿಜ್ ಗಲ್ಫ್ ಶೇರ್ ರೆಸಾರ್ಟ್ ಬಳಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಮಾಧ್ಯಮದ ಮೂಲಕವೇ ಏನ್ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಅತೃಪ್ತರಲ್ಲಿ ವೈಯಕ್ತಿಕ ಸಮಸ್ಯೆಗಳಿವೆ, ಅವೆಲ್ಲವನ್ನ ಮೈತ್ರಿ ನಾಯಕರು ಬಗೆಹರಿಸ್ತಾರೆ. ಬಿಜೆಪಿ ಜೆಡಿಎಸ್ ಶಾಸಕರನ್ನ ಕರೆ ಮಾಡಿ ಸಂಪರ್ಕಿಸ್ತಾ ಇದ್ದಾರೆ ಅನ್ನೋ ಆರೋಪ ಇರಬಹುದು, ಆದ್ರೆ ನನ್ನನ್ನ ಯಾರೂ ಸಂಪರ್ಕ ಮಾಡಿಲ್ಲ. ಶಾಸಕ ಎಂಟಿಬಿ ನಾಗರಾಜ್ ಅವರ ಕ್ಷೇತ್ರದಲ್ಲಿ ನಾನು ಮತದಾರ, ಎಂಟಿಬಿ ಖಂಡಿತ ಮೈತ್ರಿ ಸರ್ಕಾರವನ್ನ ಉಳಿಸುವ ಕೆಲಸವನ್ನ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ರೆಸಾರ್ಟ್ಗೆ ಬರಲು ಅತೃಪ್ತ ಶಾಸಕರೇ ಮೂಲ ಕಾರಣ. ವಿಶ್ವಾಸ ಮತಯಾಚನೆ ಸಂದರ್ಭದಲ್ಲಿ ಕುಮಾರಣ್ಣನ ಮುಖ ನೋಡಿ ಅತೃಪ್ತರು ಸರ್ಕಾರದ ಪರ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ. ಎಂಟಿಬಿ ನಾಗರಾಜ್ ಅಣ್ಣವರು ಮೂರು ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದರು, ಅದು ನನ್ನ ಕ್ಷೇತ್ರ. ನಾನು ಅದೇ ಕ್ಷೇತ್ರದಲ್ಲೇ ಅವ್ರಿಗೆ ಮತ ಕೊಟ್ಟಿರೋಂಥವನು. ಅಂಥವರು ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವನು ನಾನಲ್ಲ. ಇನ್ನು ಅವರ ಅಭಿಪ್ರಾಯಗಳು ಏನೇನು ಅವರ ಮನಸ್ಸಲ್ಲಿದೆಯೋ ಅದನ್ನು ರಾಷ್ಟ್ರೀಯ ನಾಯಕರುಗಳಿದ್ದರು, ಸಿದ್ದರಾಮಣ್ಣವರಿದ್ದರು, ಕುಮಾರಣ್ಣವರಿದ್ದರು, ಕೂತು ಮಾತಾಡಿ ಚರ್ಚೆ ಮಾಡಿ ಬಗೆಹರಿಸ್ಕೊಬೋದಾಗಿತ್ತು. ಯಾವುದೇ ಮನುಷ್ಯನಿಗಿನ ದೊಡ್ಡ ವಿಷಯ ಯಾವುದೂ ಇಲ್ಲ, ಕೂತು ಮಾತಾಡಿದ್ರೆಲ್ಲ ಸಾಲ್ವ್ ಆಗ್ತಾಯಿತ್ತು. ಅವ್ರು ಯಾತಕ್ಕೆ ಹೆಂಗೆ ನಿರ್ಧಾರ ತಗೊಂಡವ್ರು ಅನ್ನೋದು ಮಾಹಿತಿ ನನಗಿಲ್ಲ. ಅದು ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದ್ರ ಜೊತೆಗೆ ನಾನು ಎಲ್ಲರ ಜೊತೆ ಬದ್ಧವಾಗಿರ್ತೀನಿ. ಇದು ನಾನು ಸಾಮಾನ್ಯ ಮನುಷ್ಯನಾಗಿ ಅದನ್ನು ನೀವು ಹೇಳ್ತಾ ಇರೋ ಸತ್ಯ ಅಂತ ನೆನಪ್ಕೊಂತೀನಿ. ಯಾಕೆ ಅಂತೇಳಿದ್ರೆ ಇವತ್ತು ಮಳೆಗಾಲ ಆಗಿ ಇಷ್ಟೊಂದು ಭೀಕರ ಬರಗಾಲ ಇದ್ದರೂ ಸಹ ಮುಂದೆ ಬೇಸಿಗೆ, ಇನ್ನು ಕೇವಲ ಎರಡು ಮೂರು ತಿಂಗಳಲ್ಲಿ ಬೇಸಿಗೆ ಸ್ಟಾರ್ಟ್ ಆಗ್ತದೆ. ಇವತ್ತೇ ಕುಡಿಯೋ ನೀರ್ದು ಇಷ್ಟೆಲ್ಲ ಆಕಾರ ಇದೆ. ಈ ವಿದ್ಯಮಾನಗಳು ಈಗ ನಡೀಬಾರ್ದಾಗಿತ್ತು, ಸ್ವಲ್ಪ ದಿವಸ ತಾಳ್ಮೆಯಿಂದ ನೋಡಬೇಕಾಯಿತು. ಅದಾದ ನಂತರ ಅವರು ಏನೇನಿದೆಯೋ ನೋಡ್ಬೋದಾಗಿತ್ತು. ಈಗ ಸರ್ಕಾರ ಜನಗಳ ಬಗ್ಗೆ ಕಾಳಜಿ ಇರೋರಾಗಿದ್ದರೆ ಇವ್ರು ಯಾರೂ ಅತೃಪ್ತರು ಯಾರೂ ಹೊರಗಡೆ ಹೋಗ್ತಾ ಇಲ್ಲ. ಅದನ್ನು ನೀವು ಮಾಧ್ಯಮಗಳವ್ರು ಯಾರು ಬಿಂಬಿಸ್ತಾ ಇಲ್ಲ. ಅವ್ರವ್ರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಸಮಸ್ಯೆಗಳೇನು ಆ ಜನಗಳ ಹತ್ರ ಕೇಳಿ ತಿಳ್ಕೊಬೇಕಾಯ್ತು. ಓಟ್ ಕೊಟ್ಟಿರೋ ಮತದಾರ ಪ್ರಭುಗಳು ನಮ್ಮ ನಾಯಕರ ಬಗ್ಗೆ ಅವ್ರ ಅಭಿಪ್ರಾಯಗಳೇನು ಅಂತ ತಿಳ್ಕೊಂಡು ನೀವು ಅದ್ರ ಬಗ್ಗೆನೂ ಮಾಹಿತಿ ಸಾಮಾನ್ಯ ಜನರಿಗೆ ತಿಳಿಸ್ಬೇಕಾಯ್ತು. ಸಾಂಸ್ಕೃತಿಕ ನಗರಿ ಮೈಸೂರು ಹಲವಾರು ಪೌರಾಣಿಕ ಹಿನ್ನೆಲೆಯುಳ್ಳ ಸ್ಥಳವಾಗಿದೆ. ರಾಜ ಮಹಾರಾಜರು ಕಟ್ಟಿಸಿದ ಆಳೆತ್ತರದ ಕೋಟೆ ಕೊತ್ತಲುಗಳಿವೆ, ಗುಡಿ ಮಂದಿರಗಳಿವೆ, ಇನ್ನು ಕೆಲವು ಸ್ಥಳಗಳು ಯಾವ ಗುರುತು ಸಿಗದೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿವೆ. ಅಂತಹುದೇ ಒಂದು ಸ್ಥಳ ಮೈಸೂರು ಜಿಲ್ಲೆಯ ಅರಸನಕೆರೆಯ ಗ್ರಾಮವು ಒಂದು. ಇಲ್ಲಿಯ ಒಂದು ಜಮೀನಿನಲ್ಲಿ ಸುಮಾರು 12 ಅಡಿಯ ಆಳದಲ್ಲಿ ಎರಡು ಬೃಹತ್ ಆದ ನಂದಿ ವಿಗ್ರಹಗಳು ಕಾಣಿಸಿಕೊಂಡಿವೆ. ನೂರಾರು ವರ್ಷಗಳ ಐತಿಹಾಸಿಕ ಹಿನ್ನೆಲೆಯುಳ್ಳ ಅತ್ಯಂತ ದೊಡ್ಡದಾದ ನಂದಿಗಳು ಕಾಣಿಸಿರುವುದು ಅರಸನಕೆರೆ ಗ್ರಾಮಸ್ಥರಲ್ಲಿ ಆಶ್ಚರ್ಯವನ್ನ ಮೂಡಿಸಿದೆ. ಸುಮಾರು 45 ವರ್ಷಗಳ ಹಿಂದೆಯೇ ಈ ವಿಗ್ರಹಗಳ ಕುರುಹು ಸಿಕ್ಕಿದ್ದು ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಭೂಮಿಯಲ್ಲಿ ಅಡಗಿದ್ದ ಆ ಒಂದು ನಂದಿ ವಿಗ್ರಹಗಳನ್ನ ಹೊರತೆಗೆಯುವ ಪ್ರಯತ್ನವನ್ನ ಮಾಡಿದ್ದಾರೆ.
ದೊಡ್ಡದಾದ ಹಳ್ಳದಲ್ಲಿ ಅರ್ಧಂಬರ್ಧ ಸಿಕ್ಕಿರುವ ಈ ನಂದಿ ವಿಗ್ರಹಗಳಿಗೆ 40 ವರ್ಷಗಳಿಂದ ಪೂಜೆಯನ್ನ ಮಾಡ್ತಾ ಬಂದಿದ್ದಾರೆ ಇಲ್ಲಿನ ಗ್ರಾಮಸ್ಥರು. ಅಷ್ಟು ವರ್ಷಗಳೇ ಕಳೆದರೂ ಅದರ ಇತಿಹಾಸ ಏನೆಂಬುದು ಕೂಡ ಇನ್ನೂ ತಿಳಿದಿಲ್ಲ ಎನ್ನುವುದೇ ಇಲ್ಲಿನ ಒಂದು ಸೋಜಿಗದ ಸಂಗತಿಯಾಗಿದೆ. ಮಾಹಿತಿಯ ಕೊರತೆಯಿಂದಾಗಿ ಪುರಾತತ್ವ ಇಲಾಖೆಯ ಇದರ ಬಗ್ಗೆ ಗಮನ ಹರಿಸಿಲ್ಲ ಎನ್ನುವುದು ಕೂಡ ಒಂದು ದುರಂತದ ಸಂಗತಿಯಾಗಿದೆ. ಇನ್ನು ಈ ಒಂದು ಬಸವನ ವಿಗ್ರಹಗಳು ಪತ್ತೆಯಾಗಿರುವುದು ಮೈಸೂರು ಜಿಲ್ಲೆಯ ಅರಸನಕೆರೆ ಗ್ರಾಮದಲ್ಲಿ. ಈ ವಿಗ್ರಹಗಳು ದೊಡ್ಡದಾದ ಹಳ್ಳದಲ್ಲಿ ಪತ್ತೆಯಾಗಿದ್ದು ಇದರ ಜೊತೆಗೆ ಸುಮಾರು 10-15 ಬೇರೆ ಬೇರೆ ವಿಗ್ರಹಗಳು ಪತ್ತೆಯಾಗಿವೆ. 40 ವರ್ಷಗಳಿಂದ ಆಳವಾದ ಕಂದಕದಲ್ಲಿ ಕಾಣಿಸಿರುವ ಈ ವಿಗ್ರಹಗಳಿಗೆ ಗ್ರಾಮಸ್ಥರು ಕೂಡ ಪೂಜೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಮಳೆ ಬಂದಾಗ ನಂದಿ ವಿಗ್ರಹಗಳು ಸಂಪೂರ್ಣವಾಗಿ ಮಣ್ಣಿನಲ್ಲಿ ಮುಚ್ಚಿ ಹೋಗ್ತಾ ಇದೆ ಅಂತ ಇಲ್ಲಿನ ಗ್ರಾಮಸ್ಥರು ಕೂಡ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ಒಂದು ಜಾಗಕ್ಕೆ ಮಹಾರಾಜ ಚಾಮರಾಜ ಒಡೆಯರ್ ಭೇಟಿ ಕೂಡ ನೀಡಿದ್ರು ಅಂತ ಇಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಚಾಮರಾಜ ಒಡೆಯರ್ ಅವರು ಈ ಅರಸಿನ ಕೆರೆಗೆ ಬಂದು ಸ್ಥಳವನ್ನ ಪರಿಶೀಲಿಸಿ ನಂದಿ ವಿಗ್ರಹವನ್ನ ಹೊರತೆಗೆಯುವ ಪ್ರಯತ್ನವನ್ನ ಕೂಡ ನಡೆಸಿದ್ರಂತೆ ಎನ್ನುವ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇವೆ. ಇನ್ನು ಒಡೆಯರ್ ಬರುವಾಗ ಬೃಹತ್ ಹಳ್ಳದಲ್ಲಿ ಹೂತು ಹೋಗಿದ್ದ ನಂದಿ ವಿಗ್ರಹವನ್ನ ತೆಗೆಯಬೇಕಾದ್ರೆ ಮೊದಲು ಹಳ್ಳದಲ್ಲಿ ಇದ್ದ ನೀರನ್ನ ತೆಗೆಯಬೇಕಾಗಿತ್ತು. ಹಾಗಾಗಿ ಅವರು ಬರುವಾಗ ಆ ನೀರನ್ನ ತೆಗೆಸಲು ಡೀಸೆಲ್ ಎಂಜಿನ್ ಅನ್ನ ಕೂಡ ತಂದಿದ್ರಂತೆ. ಆದ್ರೆ ಆ ವಿಗ್ರಹಗಳನ್ನ ತೆಗೆಯುವಲ್ಲಿ ಎಷ್ಟೇ ಸಲ ಪ್ರಯತ್ನಿಸಿದ್ರು ಕೂಡ ಕಾರ್ಯ ವಿಫಲವಾಗಿತ್ತಂತೆ. ಇನ್ನು ಕೊನೆಗೆ ಬಂದ ದಾರಿಗೆ ಸುಂಕವೆಲ್ಲಂಬಂತೆ ಮಹಾರಾಜರು ಹಳ್ಳದಲ್ಲಿದ್ದ ನೀರಿಗೆ ಪೂಜೆಯನ್ನ ಸಲ್ಲಿಸಿ ಹೋಗಿದ್ರು ಅಂತಾರೆ ಇಲ್ಲಿನ ಹಿರಿಯರು. ಅವತ್ತಿನ ಕಾಲಕ್ಕೆ ಈ ಸ್ಥಳದ ಮಹಿಮೆ ಬಗ್ಗೆ ಮತ್ತು ಅಲ್ಲಿನ 2 ಬೃಹತ್ ನಂದಿ ವಿಗ್ರಹದ ಬಗ್ಗೆ ಹಿರಿಯ ವಿಜ್ಞಾನಿಗಳು ಒಂದು ಸುಳಿವನ್ನ ನೀಡಿದ್ರಂತೆ. ಹಿರಿಯ ಜ್ಞಾನಿಗಳು ಅವರ ಪ್ರಕಾರ ಈ ಜಾಗದಲ್ಲಿ 2 ನಂದಿ ವಿಗ್ರಹಗಳು ಮತ್ತು ಕಂಚಿನ ರಥವಿದೆ ಎಂಬ ಮಾಹಿತಿ ಕೂಡ ನೀಡಿದ್ದಾರೆ ಎನ್ನುವ ಊಹಾಪೋಹಗಳು ಕೂಡ ಕೇಳಿ ಬರ್ತಾ ಇವೆ. ಈ ಜಾಗಕ್ಕೆ ಐತಿಹಾಸಿಕ ಹಿನ್ನೆಲೆ ಕೂಡ ಇರಬಹುದಾ? ಈ ಒಂದು ಜಾಗ ಇತಿಹಾಸದ ಪುಟದಲ್ಲಿ ಸಿಗಬಹುದಾ? ಹೀಗೆ ಹಲವಾರು ಪ್ರಶ್ನೆಗಳನ್ನ ಕೂಡ ಅಲ್ಲಿನ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಈ ಜಾಗದ ಬಗ್ಗೆ ಸಂಶೋಧನೆಗಳು ಕೂಡ ನಡೆಯಬೇಕಾಗಿದೆ. ಇಲ್ಲಿ ಮೂಡಿರುವ ಕುತೂಹಲಕ್ಕೆ ಉತ್ತರ ಸಿಗಬೇಕು ಎನ್ನುವುದು ಅರಸನಕೆರೆಯ ಗ್ರಾಮಸ್ಥರ ಅಳಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ ಮೈಲಾಂಡ್ಲ ಹಳ್ಳಿ ಬಳಿ KSRTC ಬಸ್ ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ತಾಲೂಕು ಪಂಚಾಯತ್ ಸದಸ್ಯರೊಬ್ಬರು ಸಾವನ್ನಪ್ಪಿದ ಘಟನೆ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ KSRTC ಬಸ್ ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ತಾಲೂಕು ಪಂಚಾಯತ್ ಸದಸ್ಯ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಮೈಲಾಂಡ್ಲ ಹಳ್ಳಿಯಿಂದ ತಾಲೂಕು ಪಂಚಾಯತ್ ಸದಸ್ಯರಾದ ಸೀಕಲ್ ರಾಜ್ಕುಮಾರ್ ಮತ್ತು ಸೊನ್ನೇಗೌಡ ಹಾಗೂ ಅಂಬರೀಶ್ ಎಂಬುವವರು ಕಾರಿನಲ್ಲಿ ಕೋಲಾರ ಕಡೆಗೆ ಹೋಗ್ತಾ ಇದ್ರು. ಕೋಲಾರ ಕಡೆಯಿಂದ ಚಿಂತಾಮಣಿಗೆ ಬರ್ತಾ ಇದ್ದ ಸರ್ಕಾರಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ತಾಲೂಕು ಪಂಚಾಯತ್ ಸದಸ್ಯ ರಾಜ್ಕುಮಾರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಸೊನ್ನೇಗೌಡ ಮತ್ತು ಅಂಬರೀಶ್ ಗಾಯಗೊಂಡಿದ್ದು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ರವಾನಿಸಲಾಗಿದೆ. ಅಪಘಾತ ಸ್ಥಳಕ್ಕೆ ಸರ್ಕಾರಿ ಬಸ್ ಡಿಪೋ ವ್ಯವಸ್ಥಾಪಕರು ಬಾರದ ಕಾರಣ ಅಲ್ಲಿನ ಗ್ರಾಮಸ್ಥರು ರಸ್ತೆ ತಡೆಯನ್ನ ನಡೆಸಿ ವ್ಯವಸ್ಥಾಪಕರ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಭೂಮಿ ಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಪ್ಪಾರ್ಲಹಳ್ಳಿ ಗ್ರಾಮದ ಮನೆಯೊಂದರಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಸಂಪೂರ್ಣ ಮನೆ ಸುಟ್ಟು ಭಸ್ಮವಾಗಿರುವ ಘಟನೆ ನಡೆದಿದೆ. ಗ್ರಾಮದ ನಿವಾಸಿ ಸೀನಪ್ಪ ಕೂಲಿ ಕೆಲಸ ನಿಮಿತ್ತ ಮನೆಯಿಂದ ಹೊರಹೋಗಿದ್ದ ಸಮಯದಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಮನೆಯಲ್ಲಿ ಯಾರೂ ಇಲ್ಲದೇ ಇದ್ದ ಕಾರಣ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸಿಲಿಂಡರ್ ಸ್ಫೋಟಕಗೊಂಡ ಕಾರಣ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿ ಹೋಗಿದೆ. ಸ್ಕೂಲ್ಕೆಲ್ಪಿಂದ ತರ್ವಾತ ಮಕ್ಕ ಫೋನ್ ವచ్చేసి ಇಲ್ಲ ಅಂತಕೊನೇಸಿ ಮಲ್ಲ ವಾಳ ಫೋನ್ ಏಸ್ ಪಿಲ್ಪಿಚಿನಿಂಕ ಇಲ್ಲ ಅಂತ ಕಾಲ್ ಪೊಯ್ಯ ಅದು ಪೊಯ್ಯಿ ಗ್ಯಾಸ್ ಮಿಂದ ಕೊಡಿ ಮಲ್ಲ ಆಟನಿಂಕ ಅವತ್ಲಕ್ಕೆ ಗ್ಯಾಸ್ ಫೇಲ್ ಉಂಡೇದೆ ಅಂದ ಅವ್ರು ಗ್ಯಾಸ್ ಫೇಲ್ ಇಲ್ಲ ಸರ್ ಅಡ ಮಾಕಿ ಉಣ್ಣಿಂದ ಗುಡಿಸಿಲ್ಲ ಮಾಕಿ. ಕಲಬುರಗಿ ನಗರದ ರಾಮ ಮಂದಿರ ಸರ್ಕಲ್ ಬಳಿ ಬೈಕ್ ಮತ್ತು ಲಾರಿ ಮಧ್ಯೆ ಡಿಕ್ಕಿ ಸಂಭವಿಸಿದ ಕಾರಣ ಬೈಕ್ ಸವಾರರು ಸಾವನ್ನಪ್ಪಿದ ಘಟನೆ ನಡೆದಿದೆ. ಶಿವಲಾಲ ಹಣಮಂತ ವಟ್ಟರ ನಿಂಗಪ್ಪ ಸುಭಾಷ್ ಲಾವಟೆ ಸಾವನ್ನಪ್ಪಿರುವ ಇಬ್ಬರು ದುರ್ದೈವಿಗಳು. ರಾಮ ಮಂದಿರದ ಬಳಿ ಈ ಘಟನೆ ಸಂಭವಿಸಿತು. ಟಿಪ್ಪರ್ ರಾಮ ಮಂದಿರ ಸರ್ಕಲ್ ಹತ್ತಿರ ಟರ್ನ್ ಮಾಡುವಾಗ ಬೈಕ್ ಮುಂದಿನ ಗಾಳಿಯಲ್ಲಿ ಸಿಲುಕಿದ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಕುರಿತು ನಗರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಟ್ರಾಫಿಕ್ ಪೊಲೀಸರು ಸ್ಥಳದಲ್ಲಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮೋಡ ನೋಡುತ್ತಾ ತಲೆ ಮೇಲೆ ಕೈ ಇಟ್ಟುಕೊಂಡು ಮಳೆ ಯಾವಾಗ ಬರುತ್ತೋ ಎಂದು ಕುಳಿತಿರುವ ರೈತರು, ಒಂದೆಡೆ ಮನೆಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಮಹಿಳಾ ಭಕ್ತರು ಸೇರಿ ಜಾತ್ರೆಯ ಸಂಭ್ರಮ ಆಚರಿಸ್ತಾ ಇದ್ರು, ಮತ್ತೊಂದೆಡೆ ಸುಂದರವಾದ ಎತ್ತುಗಳು ಕಲ್ಲಿನ ತುಂಡನ್ನ ಎಳೆಯುವ ದೃಶ್ಯಗಳನ್ನ ನೋಡಿ ಖುಷಿ ಪಡ್ತಾ ಇರುವ ಯುವ ಭಕ್ತಾದಿಗಳು ಇವೆಲ್ಲವೂ ಕಂಡು ಬಂದಿದ್ದು ಎಲ್ಲಿ ಅಂತೀರ? ಈ ಸ್ಟೋರಿ ನೋಡಿ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಬುಂಕಲದೊಡ್ಡಿ ಗ್ರಾಮದ ಶ್ರೀ ತಿಮ್ಮಪ್ಪನ ದೇವರ ಸನ್ನಿಧಿಯಲ್ಲಿ ಈ ಜಾತ್ರೆಯು ಸುಮಾರು ದಶಕಗಳಿಂದ ಆಚರಿಸುತ್ತಾ ಬಂದಿದೆ. ಶ್ರೀ ತಿಮ್ಮಪ್ಪನವರ ಜಾತ್ರೆಯಲ್ಲಿ ಪ್ರತಿ ವರ್ಷ ಆಷಾಢ ಮಾಸ ಏಕಾದಶಿ ದಿನ ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಈ ಮಹೋತ್ಸವವನ್ನ. ಅದೇ ರೀತಿ ಈ ವರ್ಷವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿ ಈ ಜಾತ್ರೆಯನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ. ತಿಮ್ಮಪ್ಪನ ಸನ್ನಿಧಿಯ ಜಾತ್ರಾ ವಿಶೇಷ ಏನು ಅಂದ್ರೆ, ಈ ಸುಕ್ಷೇತ್ರಕ್ಕೆ ಸುಮಾರು ದಶಕಗಳ ಇತಿಹಾಸವೇ ಇದೆ. ಹಾಗೆಯೇ ಮಕ್ಕಳು ಇಲ್ಲದವರು ಎಲ್ಲಿಗೆ ಬಂದು ಬೇಡಿಕೊಂಡ್ರೆ ಮಕ್ಕಳು ಆಗುತ್ತಂತೆ ಎನ್ನುವ ನಂಬಿಕೆಯೂ ಇವೆ. ಬೊಂಕಲದೊಡ್ಡ ಗ್ರಾಮದ ಬೆಟ್ಟದ ಮೇಲಿನ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಬಂದು ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಿಮ್ಮಪ್ಪನ ದರ್ಶನ ಪಡೆದು ಪುನೀತರಾದರು. ಏಸು ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವದ ದಿನ ಕಲ್ತುಂಡಿನ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಅಂದ್ರೆ ಎತ್ತಿನಿಂದ ಸುಮಾರು ಟನ್ನಷ್ಟು ಭಾರ ಇರುವ ಕಲ್ಲನ್ನ ಎತ್ತುಗಳು ಎಳೆಯುವುದೇ ಈ ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ಸುಂದರವಾದ ಬಲಿಷ್ಠವಾದ ಎತ್ತುಗಳು ಭಾರವಾದ ಕಲ್ಲನ್ನ ಎಳೆಯುವುದನ್ನ ನೋಡೋಕೆ ಎರಡು ಕಣ್ಣು ಸಾಲದು. ವಿಪರ್ಯಾಸ ಏನಪ್ಪಾ ಅಂದ್ರೆ, ಈ ಕ್ಷೇತ್ರದಲ್ಲಿ ಸರ್ಕಾರ ಕಣ್ಣಿಗೆ ಮಾತ್ರ ಕಾಣದಿರುವುದೇ ಖಂಡನೀಯ. ಎಲ್ಲಿಗೆ ಆಗಮಿಸುವ ಭಕ್ತಾದಿಗಳಿಗೆ ಸರಿಯಾದ ಸುರಕ್ಷಿತ ನೀರಿಲ್ಲ. ವಿದ್ಯುತ್ ಹಾಗೂ ಬೆಟ್ಟ ಹತ್ತಲು ಮೆಟ್ಟಿಲುಗಳ ಭದ್ರತೆ ಒದಗಿಸಿಕೊಡಬೇಕಾಗಿದೆ. ಅದೇನಿರಲಿ, ತಾಲೂಕು ಆಡಳಿತ ಗಮನಹರಿಸಿ ತಿಮ್ಮಪ್ಪನ ಸನ್ನಿಧಿಗೆ ಮುಂದಿನ ವರ್ಷದ ಜಾತ್ರೆ ಬರುವಷ್ಟರಲ್ಲಿ ಸರಿಯಾದ ಭದ್ರತೆ ಒದಗಿಸಿಕೊಡಲಿ ಎನ್ನುವುದೇ ನಮ್ಮ ಆಶಯ. ಸಂಗಾರೆಡ್ಡಿ, ಜನತಾ ಟಿವಿ, ದೇವದುರ್ಗ. ನಮ್ಮ ವ್ಯಾಪ್ತಿಗೆ ಒಳಪಡುವ ಯಾವುದೇ ಇಲಾಖೆಯ ಸಾರಿಗೆ, ವೈದ್ಯಕೀಯ ಹಾಗೂ ವೇತನ ಸೇರದಂತೆ ಪ್ರತಿ ಭತ್ಯೆ ಭರಿಸುವ ಹಣಕಾಸು ಖರ್ಚಿನ ಓಚರ್ಗಳು ಸಭೆಯ ಗಮನಕ್ಕೆ ತರುವುದು ಕಡ್ಡಾಯವಲ್ಲವೇ ಎಂದು ನಾಗಮಂಗಲ ತಾಲೂಕು ಪಂಚಾಯಿತಿಯ ಹಣಕಾಸು ಲೆಕ್ಕ ಪರಿಶೋಧನಾ ಸ್ಥಾಯಿ ಸಮಿತಿ ಸದಸ್ಯ ಆರ್ ಕೃಷ್ಣೇಗೌಡ ಅಧಿಕಾರಿಗಳನ್ನು ಪ್ರಶ್ನಿಸುವ ಮೂಲಕ ಅವರ ಕಾರ್ಯವೈಖರಿಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಹಣಕಾಸು ಸ್ಥಾಯಿ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ದಾಸೇಗೌಡರು, ಸರ್ಕಾರದಿಂದ ಬಿಡುಗಡೆಯಾಗುವ ಅನುದಾನಗಳು ಅರ್ಹ ಫಲಾನುಭವಿಗಳಿಗೆ ಸಕಾಲಕ್ಕೆ ತಲುಪಲಿ, ಅನುದಾನ ಸರ್ಕಾರಕ್ಕೆ ವಾಪಸ್ಸಾದರೆ ಸೂಕ್ತ ಕ್ರಮ ಜರುಗಿಸಲು ಮುಂದಾಗಬೇಕಾಗಿರುವುದು ರೈತರ ಜೀವನಾಡಿ ಪಶುಪಾಲನೆಗೆ ಅಗತ್ಯವಿರುವ ಅನುದಾನಕ್ಕಾಗಿ ಅಲೆದಾಟ ಬೇಡ ಎಂದು ಪಶು ಇಲಾಖೆ ಸಹಾಯಕ ನಿರ್ದೇಶಕ ಶರತ್ ರಾಜ್ಗೆ ಸೂಚನೆಯನ್ನ ನೀಡಿದ್ದಾರೆ. ಬರದ ನಾಡಲ್ಲಿ ಶಿಕ್ಷಣ ಇಲಾಖೆಯು ಬಡವಾಗಿ ನಿಂತಿದೆ. ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿ ಇರದೇ ಇರುವುದು ಇದೀಗ ಭಾರಿ ಮುಜುಗರಕ್ಕೆ ಈಡಾಗಿದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬಿಒ ಕಚೇರಿಯಲ್ಲಿ ಸಿಬ್ಬಂದಿಗಳು ಇಲ್ಲದೆ ಕುರ್ಚಿಗಳು ಖಾಲಿ ಖಾಲಿಯಾಗಿ ಕುಳಿತಿದೆ. ಯಾವುದೇ ಕೋಣೆಗೆ ಕ್ಯಾಮರಾ ಹಾಕಿ ನೋಡಿದ್ರೂ ಖಾಲಿ ಖಾಲಿ ಕುರ್ಚಿಗಳು, ಕ್ಯಾಮರಾ ತುಂಬಲ್ಲ ರಾರಾಜಿಸ್ತಾ ಇವೆ. ಸರ್ಕಾರ ನಿಗದಿ ಮಾಡಿದ ವೇಳೆಯಲ್ಲಿ ಅಧಿಕಾರಿಗಳು ಕೆಲಸಕ್ಕೆ ಹಾಜರು ಇರಬೇಕು, ಆದರೆ ಈ ಕಚೇರಿಯಲ್ಲಿ ಸಿಬ್ಬಂದಿ ಕಾಣದೇ ಇರುವುದು ಜನರ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದೆ. ನೂಲಾಖೆಯ ಶಿಕ್ಷಕರು ಬಂದು ಬಿಇಒ ಸಾಹೇಬ್ರು ಇದ್ರೆ ಮಾತ್ರ ಕಚೇರಿಯಲ್ಲಿ ಇರ್ತಾರೆ. ಅಕಸ್ಮಾತ್ ಸಾಹೇಬ್ರು ಮೀಟಿಂಗ್ ಅಂತ ಹೋದ್ರೆ ಕಚೇರಿಯಲ್ಲಿ ಸಿಬ್ಬಂದಿಯ ಕಾಲು ನಿಂತುಕೊಳ್ಳುವುದಿಲ್ಲ ಎಂದು ಒಬ್ಬ ಶಿಕ್ಷಕ ಬಿಸುಗುಟ್ಟುತ್ತಾ ಇದ್ದಿದ್ದು ಕೇಳಿಬಂದಿದೆ. ಬೆಳೆಯುತ್ತಿರುವ ಸಮಾಜಕ್ಕೆ ಮಾನವನ ಪೂರೈಕೆಗೆ ಭವಿಷ್ಯದಲ್ಲಿ ನೀರಿನ ಹಾಹಾಕಾರ ಉಂಟಾಗುವ ಸಂಶಯವಿಲ್ಲ. ಈಗಿನ ಸಂದರ್ಭದಲ್ಲಿ ಎಷ್ಟೋ ಜೀವಿಗಳು ನೀರಿಲ್ಲದೆ ಸಾವನ್ನಪ್ಪುತ್ತಿವೆ. ಇಂತಹ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ಶ್ರೀ ಸಿದ್ದೇಶ್ವರ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಜಾಥಾ ನಡೆಸುವ ಮೂಲಕ ಜಲಶಕ್ತಿ ಅಭಿಯಾನ ನಡೆಸಿದ್ದಾರೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಿರೇರಗ್ಗಿ ಗ್ರಾಮದ ಶ್ರೀ ಸಿದ್ದೇಶ್ವರ ಶಾಲೆಯ ಮಕ್ಕಳು, ಒಂದು ಹನಿ ನೀರನ್ನ ಉಳಿಸಿದ್ರೆ ಒಂದು ಜೀವ ಉಳಿಸಿದಂತೆ ಎಂದು ಘೋಷವಾಕ್ಯವನ್ನ ಕೂಗುತ್ತಾ ಜಾಥಾ ನಡೆಸಿದ್ದಾರೆ. ಮಣಿಕಂಠನ್ ಚಾರಿಟೇಬಲ್ ಟ್ರಸ್ಟ್ ಯಾದಗಿರಿ ಜಿಲ್ಲೆ ಶಹಾಪುರ ವತಿಯಿಂದ ಸುಮಾರು ಎರಡು ವರ್ಷಗಳ ಹಿಂದೆ ಸ್ಥಾಪನೆಗೊಂಡಿರುವ
ಅಮ್ಮ ಕ್ಯಾಂಟೀನ್ನ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಯುವ ಮುಖಂಡರಾದ ಅಮರೇಶ್ ಗೌಡ ದರ್ಶನಾಪುರ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಕ್ತದಾನ, ಅನ್ನದಾನ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭದ ವೇದಿಕೆ ಮೇಲೆ ಸುರುಗೇಶ್ವರ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದರು ಹಾಗೂ ಬಸವಯ್ಯ ಶರಣರು, ಚರಣ ಬಸವೇಶ್ವರ ಸಂಸ್ಥಾನ ಗದ್ದುಗೆಯ ಶ್ರೀಗಳು ಉಪಸ್ಥಿತರಿದ್ದರು. ಹಿರಿಯ ಮುಖಂಡರಾದ ಚಂದ್ರಶೇಖರ್ ಸಾಹು ಅರಬೋಳ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿದ್ದಲಿಂಗಣ್ಣ ಆನೆಗುಂದಿ, ಡಾಕ್ಟರ್ ಚಂದ್ರಶೇಖರ, ಸುಬೇಧಾರ, ಬಸನಗೌಡ ಮರ್ಕಲ್ ಇತರರು ಉಪಸ್ಥಿತರಿದ್ದರು. ನಮ್ಮ ಈ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದೊಳಗೆ ಈ ರೀತಿ ಒಂದು ಯುವಶಕ್ತಿ ಸಾಮಾಜಿಕ ಕೆಲಸಗಳಲ್ಲಿ ಗುರುತಿಸಿಕೊಂಡು ನೋಡಿದರೆ ತುಂಬ ಹೆಮ್ಮೆ ಆಗುತ್ತೆ. ಅದು ತಾಯಿಯ ಸ್ಮರಣಾರ್ಥದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಳ್ಳೆ ಒಳ್ಳೆ ಕೆಲಸವನ್ನು ಮಾಡ್ತಾ ಇರೋದು ಅತ್ಯಂತ ಪ್ರಶಂಸನೀಯ ಕೆಲಸ ಆಗಿದೆ. ದಾನಗಳಲ್ಲಿ ಅತ್ಯಂತ ಶ್ರೇಷ್ಠ ದಾನ ಅನ್ನದಾನ ಮತ್ತು ರಕ್ತದಾನ ಅಂತ ಹೇಳ್ತಾರೆ. ಇಂಥ ಒಂದು ಸಂದರ್ಭದೊಳಗೆ ಹಸಿದವರಿಗೆ ಅತ್ಯಂತ ಕಡಿಮೆ ವೆಚ್ಚದೊಳಗೆ ಹೊಟ್ಟೆ ತುಂಬ ಊಟ ಕೊಡುವಂತಹ ಒಂದು ಶ್ರೇಷ್ಠ ಅನ್ನದಾನದ ಕೆಲಸಕ್ಕೆ ಇವರು ಸಾಹಸವನ್ನು ಕೈಗೊಂಡಿದ್ದಾರೆ. ಇದು ಯಶಸ್ವಿಗೊಳ್ಳಿ ಅಂತ ಕೇಳ್ಕೊಳ್ತೇನೆ. ಅದೇ ರೀತಿ ಈ 1ನೇ ವರ್ಷದ ವಾರ್ಷಿಕೋತ್ಸವದ ಸವಿನೆನಪಿನಲ್ಲಿ ಸೈನಿಕರಿಗೆ, ಶಿಕ್ಷಕರಿಗೆ ಮತ್ತು ರೈತರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಅತ್ಯಂತ ಒಳ್ಳೆಯ ಕೆಲಸ. ಯಾಕಂದ್ರೆ ಸಮಾಜ ಇವತ್ತು ನಿಂತಿರೋದೆ ಕೃಷಿಕ, ಸೈನಿಕ ಮತ್ತು ಶಿಕ್ಷಕರ ಮೇಲೆ. ನಮ್ಮ ತಾಯಿಯ 35ನೇ ವರ್ಷ ಪುಣ್ಯಸ್ಮರಣ ಅಂಗವಾಗಿ ಈ ಒಂದು ಅಮ್ಮ ಕೆಟ್ಟ ಪ್ರಾರಂಭ ಮಾಡಿ ಇಂದಿಗೆ 1 ವರ್ಷ ಕಳೆದಿದೆ. ಆ ಮುಖಾಂತರ ನಾವು ಪ್ರತಿದಿನ ಬೆಳಗಿನ ಜಾವ ಉಪಹಾರ ಹಾಗೂ ಮಧ್ಯಾಹ್ನದ ಊಟವನ್ನು 10 ರೂಪಾಯಿ ಕೊಡ್ತಾ ಇದ್ದೇವೆ. ತಾಯಿಯ ನೆನಪಿಗಾಗಿ ಒಂದು ಕಾರ್ಯಕ್ರಮ ನಮ್ಮಿಕೊಂಡಿದ್ದೇವೆ. 11/7/2019 ಎಂಪಿ ಪ್ರಕಾಶ್ ಅವರ 79ನೇ ಹುಟ್ಟುಹಬ್ಬದ ನಿಮಿತ್ತ ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಶಾಂತಿನಗರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣೆ ಮತ್ತು ಕೌಶಲ್ಯ ಅಭಿವೃದ್ಧಿ ಪ್ರೇರಣಾ ಕಾರ್ಯಕ್ರಮ ಮತ್ತು ಪರಿಸರ ಮರ ಉಳಿವಿನ ಬಗ್ಗೆ ಜಾಗೃತಿ ಸಸಿ ನೆಡುವ ಕಾರ್ಯಕ್ರಮ ನಡೆಯಿತು. ಎಂಪಿ ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮಕ್ಕೆ ಶ್ರೀಮತಿ ಎಂಪಿ ವೀಣಾ ಮಹಂತೇಶ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಇನ್ನುವಷ್ಟೇ ಅಲ್ಲದೆ ಮಕ್ಕಳಿಗೆ ಸ್ಫೂರ್ತಿ ಪ್ರೇರಣಾದಾಯಕ ಉಪನ್ಯಾಸಗಳನ್ನ ಮಾಜಿ ಶಿಕ್ಷಣ ಸಚಿವರು ಡಾಕ್ಟರ್ ಲೀಲಾದೇವಿ ಪ್ರಸಾದ್, ಸತ್ಯಮೂರ್ತಿ ಶಿವಪ್ರಸಾದ್, ಡಾಕ್ಟರ್ ಮಹಂತೇಶ್ ಚರಂತಿಮಠ, ಶ್ರೀಮತಿ ಗೀತಾ ಪ್ರಸಾದ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲೆ ಗಡದವರಕೊಟ್ಟ ತಾಲೂಕು ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ತಿಮ್ಮನಹಳ್ಳಿ ಹಾಡಿಯಲ್ಲಿ ಕಾಡು ಪ್ರಾಣಿಗಳ ಉಪಟಳದಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ನಾಗರಹೊಳೆ ಅಭಯಾರಣ್ಯದ ಕಾಕನಕೋಟೆ ಭಾಗದಲ್ಲಿ ವಾಸ ಮಾಡುವ ಸರಿಸುಮಾರು 16 ಜನಾಂಗಗಳು ವಾಸವಾಗಿದ್ದು ಈ ಹಿಂದೆ ಇಲ್ಲಿ ಹುಲಿರಾಯನ ಕಾಟ ಹೆಚ್ಚಾಗಿತ್ತು. ಇಬ್ಬರನ್ನ ಹುಲಿರಾಯ ಕೊಂದೇ ಬಿಟ್ಟಿದ್ದ, ಆದರೆ ಈಗ ಆನೆಯ ಕಾಟ ಶುರುವಾಗಿದೆ. ತಿಮ್ಮನ ಹೊಸಳ್ಳಿ ಹಾಡಿಯಲ್ಲಿ ಆನೆಯೊಂದು ಹಾಡಿಯೊಳಗೆ ನುಗ್ಗಿ ಮನೆಗಳನ್ನ ಧ್ವಂಸ ಮಾಡಿದೆ. ಇಷ್ಟೇ ಅಲ್ಲದೆ ಇಲ್ಲಿನ ಜನಗಳನ್ನ ಅಟ್ಟಾಡಿಸಿಕೊಂಡು ಹೋಗಿದೆ. ಆನೆಯ ಉಪಟಳಕ್ಕೆ ಅಲ್ಲಿನ ಜನರು ಬೇಸತ್ತು ಹೋಗಿದ್ದಾರೆ. ಹಾಡಿಗಳಲ್ಲಿ ವಿದ್ಯುತ್ ವ್ಯವಸ್ಥೆಯೂ ಇಲ್ಲ, ಸೋಲಾರ್ ಲೈಟ್ಗಳ ವ್ಯವಸ್ಥೆಗಳು ಕೂಡ ಇಲ್ಲ. ಕಾಡು ಕತ್ತಲೆಯಂತೆ ಇಲ್ಲಿನ ಜನಾಂಗದವರು ದಿನದೂಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ನೊಂದ ಆದಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಿಸುವಲ್ಲಿ ಸರ್ಕಾರ ಚಿಂತನೆ ನಡೆಸಬೇಕಾಗಿದೆ ಎಂದು ಅಲ್ಲಿನ ಜನರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ಅವರು ಏನ್ ಮಾಡ್ತಿದ್ದಾರೆ? ಅವ್ರು ಬರ್ತಾರೆ ಸಹ, ಒಂದು ಗಳಿಗೆ ಬರ್ತಾರೆ ಹೋಯ್ತಾವ್ರೆ. ಇನ್ನೇನ್ ಮಾಡ್ತಾರೆ? ರಾತ್ರಿ ಬಂದಿದ್ರು ಸಹ ಒಂದು 5 ನಿಮಿಷ ಒಂದು 10 ಪಾಠಕ ಕೊಟ್ಟರು, ಅದನ್ನ ತಕೊಂಡು ಮಂತೆ ಕೊಟ್ಟು ಬಿಟ್ಟು ಅದು ತಕೊಂಡು ಹೋಗ್ತಾರೆ. ಮೈಸೂರಿನ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀಮತಿ ಜ್ಯೋತಿ, ಜಿಲ್ಲಾಧಿಕಾರಿಯಾದ ಅಭಿರಾಮ್ ಜಿ ಶಂಕರ್, ಪೊಲೀಸ್ ವರಿಷ್ಠಾಧಿಕಾರಿಗಳು ಮೈಸೂರಿನ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ರೈತರೊಂದಿಗೆ ಮುಕ್ತ ಸಂವಾದ ಚರ್ಚೆಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಹಾಗೂ ಕುರುಬೂರು ಶಾಂತಕುಮಾರ್ ಮೊದಲ ಬೆಂಬಲ ಬೆಲೆಯ ಬಗ್ಗೆ ಮಾತನಾಡಿ, ಬಳಿಕ ಸಾಲ ಮನ್ನಾದ ಬಗ್ಗೆ ಸರ್ಕಾರಕ್ಕೆ ಶೀಘ್ರದಲ್ಲಿ ತಿಳಿಸಿ ರೈತರ ಆತ್ಮಹತ್ಯೆಯನ್ನ ತಡೆಗಟ್ಟಲು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು. ಅಧಿಕಾರಿಗಳು ಸೌಜನ್ಯಯುತವಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆ ಹೂವಿನ ಹಡಗಲಿ ರಂಗಭಾರತಿ ಭವನದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಸರಳ ಸಜ್ಜನಿಕೆಗೆ ಹೆಸರಾಗಿದ್ದ ದಿವಂಗತ ಎಂಪಿ ಪ್ರಕಾಶ್ ಅವರ 79ನೇ ಜನ್ಮದಿನಾಚರಣೆಯನ್ನ ಆಚರಿಸಿದ್ದಾರೆ. ಎಂಪಿ ಪ್ರಕಾಶ್ ಅವರ ಪ್ರತಿಷ್ಠಾನ ರಂಗಭಾರತಿ, ಎಂಪಿ ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದ ಸಮಾರಂಭದಲ್ಲಿ ಚಾಮರಾಜನಗರದ ಚಂದ್ರಶೇಖರ್ ಸ್ಥಾಪಿಸಿದ ದೀನಬಂಧು ಟ್ರಸ್ಟ್ಗೆ ಎಂಪಿ ಪ್ರಕಾಶ್ ರಾಷ್ಟ್ರೀಯ ಸೇವಾ ಸಿರಿ ಪ್ರಶಸ್ತಿ,
ಮಹಾಲಿಂಗಪುರ ಪ್ರಖ್ಯಾತ ಭಾವೈಕ್ಯತ ಚಿಂತಕ ಇಬ್ರಾಹಿಂ ಸುತಾರ ಅವರಿಗೆ ಎಂಪಿ ಪ್ರಕಾಶ್ ಭಾವೈಕ್ಯಸ್ಯರ ಪ್ರಶಸ್ತಿ, ಹಿರಿಯ ಸಮಾಜ ಚಿಂತಕಿ ಡಾಕ್ಟರ್ ಲೀಲಾದೇವಿ ಆರ್ ಪ್ರಸಾದ್ ಅವರಿಗೆ ಪಾಟೀಲ ಜನಸೇವಕ ಪ್ರಶಸ್ತಿ, ಹಾಗೂ ಜಾನಪದ ರಂಗಭೂಮಿ ಕಲಾವಿದ ಪಿಚ್ಚಳ್ಳಿ ಶ್ರೀನಿವಾಸ್ ಅವರಿಗೆ ಎಂಪಿ ಕೊಟ್ರಗೌಡ ಕಲಾರಾಧಕ ಪ್ರಶಸ್ತಿ ಪ್ರದಾನವನ್ನ ಮಾಡಿದ್ದಾರೆ. ಇನ್ನು ಈ ವೇಳೆ ಭಾವೈಕ್ಯತ ಚಿಂತಕ ಇಬ್ರಾಹಿಂ ಸುತಾರ ಅವರು ಮಾತನಾಡಿ, ದೇವರು ಒಬ್ಬನೇ ಇರೋದು, ಆದರೆ ಮನುಷ್ಯನ ಚಿಂತನೆಗಳಲ್ಲಿ ಹಲವು ದೇವರು ಸೃಷ್ಟಿಯಾಗಿದೆ. ಮುಸ್ಲಿಂ, ಕ್ರೈಸ್ತ, ಹಿಂದೂ, ಸಿಖ್ ಹೀಗೆ ಎಲ್ಲಾ ಧರ್ಮಗಳ ಸಾರ ಒಂದೇ ಆಗಿದೆ. ಎಲ್ಲಿಯೂ ಪರಸ್ಪರ ದ್ವೇಷಿಸಬೇಕು, ಶ್ರೇಷ್ಠ ಎಂದು ಹೇಳಿಲ್ಲ. ಇಂದಿನ ರಾಜಕಾರಣಕ್ಕೆ ಎಂಪಿ ಪ್ರಕಾಶ್ ಅವರ ಬದುಕು ಮಾದರಿಯಾಗಿತ್ತು ಅನಿಸುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಧರ್ಮ ಅಂದ್ರೆ ಯಾವುದು ಅಂತ ಕೇಳಿದರೆ ಯಥೋಭ್ಯುದಯ, ನಿಶ್ರೇಯಸ ಸಿದ್ಧಿ ಸಧರ್ಮ. ಯಾವುದು ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿ? ಬಿದ್ದವನನ್ನು ಎತ್ತಿ ಹಿಡಿಯುವುದು, ಆರ್ಥಿಕವಾಗಿ ಬಿದ್ದವನನ್ನು ಎತ್ತಿ ಹಿಡಿಯುವುದು, ನೈತಿಕವಾಗಿ ಬಿದ್ದವನನ್ನು ಎತ್ತಿ ಹಿಡಿಯುವುದು, ಸಾಮಾಜಿಕವಾಗಿ ಬಿದ್ದವನನ್ನು ಎತ್ತಿ ಹಿಡಿಯುವುದು. ಹಿಂಗೆ ಎಲ್ಲ ದೃಷ್ಟಿಯಿಂದ ಬಿದ್ದವನನ್ನು ಎತ್ತಿ ಹಿಡಿಯುವುದಕ್ಕೆ ಅಭಿವೃದ್ಧಿ ಅಂತ ಕರೀತಾರೆ. ಬಳಿಕ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಲೈಲಾದೇವಿ ಆರ್ ಪ್ರಸಾದ್, ಸಮಾಜದ ಕನಸು ಕಾಣ್ತಾ ಇದ್ದ ಎಂಪಿ ಪ್ರಕಾಶ್ ಅವರು ರಾಜಕಾರಣದ ದಿನಗಳು ಅತ್ಯಂತ ಅಪರೂಪವಾಗಿದೆ. ಅವರ ಸರಳತೆ, ಸಜ್ಜನಿಕೆ ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದೆ. ಇಡೀ ಸಚಿವ ಸಂಪುಟ ಪ್ರತಿನಿಧಿಸ್ತಾ ಇದ್ದ ಅವರು ಯುವ ರಾಜಕಾರಣಿಗಳಿಗೆ ಉತ್ತಮ ಮಾರ್ಗದರ್ಶನವನ್ನ ಮಾಡ್ತಾ ಇದ್ರು. ಸಂಪುಟದಲ್ಲಿ ಪ್ರಕಾಶ್ ಅವರು ಎಂದಾಕ್ಷಣ ಅದೊಂದು ಶಕ್ತಿ ಎನ್ನುವ ಭಾವ ಎಲ್ಲರಲ್ಲೂ ವ್ಯಕ್ತವಾಗ್ತಾ ಇತ್ತು ಎಂದು ಅವರ ಒಡನಾಟವನ್ನ ಸ್ಮರಿಸಿದ್ದಾರೆ. ಎಂಪಿ ಪ್ರಕಾಶ್ ಪ್ರತಿಷ್ಠಾನ, ರಂಗಭಾರತಿ ಮತ್ತು ಎಂಪಿ ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿತ್ತು. ಮತ್ತೆ ಹೂವಿನ ಹಡಗಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆದಿದ್ದು ತುಂಬಾ ವಿಶೇಷ. ನಾನು ಕಂಡಂತ ತುಂಬಾ ಅಪರೂಪದ ಕಾರ್ಯಕ್ರಮಗಳಲ್ಲಿ ಇದೊಂದಾಗಿತ್ತು. ಇನ್ನು ಇದೇ ವೇಳೆ ನಟ ಮಂಡ್ಯ ರಮೇಶ್ ಮಾತನಾಡಿ, ರಾಜಕಾರಣಿ ಮಾತ್ರವಾಗಿರದೆ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದ ಎಂಪಿ ಪ್ರಕಾಶ್ ಅವರು ಕಲಾವಿದರ ಬಗ್ಗೆ ಹೊಂದಿದ್ದ ಕಾಳಜಿ ಇಂದಿನ ರಾಜಕಾರಣಿಗಳಿಗೆ ನಾಚಿಕೆಯಾಗಬೇಕಾಗಿದೆ. ಅವರು ಪ್ರತಿಯೊಬ್ಬ ಕಲಾವಿದರನ್ನ ಪ್ರೋತ್ಸಾಹಿಸ್ತಾ ಇದ್ರು ಹಾಗೂ ಶ್ಲಾಘಿಸ್ತಾ ಇದ್ರು. ಎಲ್ಲಾ ನಾಟಕಗಳನ್ನ ನೋಡ್ತಾ ಇದ್ದ ಪ್ರಕಾಶ್ ಅವರು ಕಲಾವಿದರಿಗೆ ನಿರ್ದೇಶನವನ್ನ ಮಾಡ್ತಾ ಇದ್ರು ಹಾಗೂ ಬೆನ್ನು ತಟ್ಟಿ ಪ್ರೋತ್ಸಾಹ ಕೂಡ ನೀಡ್ತಾ ಇದ್ರು. ಬಳಿಕ ಜಾನಪದ ಕಲಾವಿದ ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ಮಾತನಾಡಿ, ಎಂಪಿ ಪ್ರಕಾಶ್ ಅವರು ದೊಡ್ಡ ಮಟ್ಟದ ರಾಜಕಾರಣಿ ಎಂಬುದನ್ನ ಮರೆತು ರಂಗಭೂಮಿಯಲ್ಲಿ ತಲ್ಲೀನರಾಗ್ತಾ ಇದ್ರು. ಅವರು ಬರೆದ ನಾಟಕಗಳನ್ನ ನಾವು ಅಭಿನಯಿಸಲು ಅವಕಾಶ ಸಿಕ್ಕಿದ್ದು ಸೌಭಾಗ್ಯ ಎಂದು ಪ್ರಕಾಶ್ ಅವರನ್ನ ಸ್ಮರಿಸಿದ್ದಾರೆ. ಸಾಂಸ್ಕೃತಿಕ ವಲಯದಲ್ಲಿ, ಸಾಹಿತ್ಯಿಕ ವಲಯದಲ್ಲಿ ಹಾಗೂ ಸಾಮಾಜಿಕ ವಲಯದಲ್ಲಿ ತಮ್ಮದೇ ಆದಂತಹ ವಿಶಿಷ್ಟವಾದ ಛಾಪನ್ನು ಮೂಡಿಸಿರ್ತಕ್ಕಂಥ ಎಂ ಪಿ ಪ್ರಕಾಶ್ ಅವರನ್ನು ನೆನಪಿಸ್ಕೊಡೋದು ಹೆಚ್ಚು ಅರ್ಥಪೂರ್ಣ ಅಂತ ಹೇಳಿ ಭಾವಿಸ್ಕೊಳ್ತೀವಿ. ಅದೇ ಸಂದರ್ಭದಲ್ಲಿ ಅವರ ಪುತ್ರರಾದಂತಹ ಎಂ ಪಿ ರವೀಂದ್ರ ಅವರು ಕೂಡ 50th ಹುಟ್ಟುಹಬ್ಬ, ಜೊತೆಗೆ ಅವ್ರದ್ದು 79th ಹುಟ್ಟುಹಬ್ಬ, ಈ ಸಂದರ್ಭದಲ್ಲಿ ಸಾಧಕರಿಗೆ ಮಾಡಿದಂತಹ ಒಂದು ಸನ್ಮಾನ, ಇದೇ ಸಂದರ್ಭದಲ್ಲಿ ಶಾಲೆಗಳಲ್ಲಿ ಹಮ್ಮಿಕೊಂಡಂತಹ ವಿದ್ಯಾ ಪೋಷಕ ಕಾರ್ಯಕ್ರಮಗಳು ಕೂಡ ಹೆಚ್ಚು ಅವಿಸ್ಮರಣೀಯ, ಅಭಿನಂದನೀಯ ಅಂತ ಹೇಳಿದ್ದರು. ಎಂ ಪಿ ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ ಮತ್ತು ಎಂ ಪಿ ಪ್ರಕಾಶ್ ಪ್ರತಿಷ್ಠಾನದ ಒಂದು ಕಾರ್ಯ ಮಂಡಳಿಯಲ್ಲೂ ಕೂಡ ಇದ್ದೀನಿ. ಸೊ ನಿನ್ನೆ ಎಂ ಪಿ ಪ್ರಕಾಶ್ 79 ಕಾರ್ಯಕ್ರಮ ಹೂವಿನ ಅಡಗಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ಇನ್ನು ಅಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ 10 ಕ್ಯಾನ್ಸರ್ ರೋಗಿಗಳಿಗೆ ಇದನ್ನ ಸಹಾಯ ಮಾಡಲಾಯಿತು. ಸಮಾರಂಭದಲ್ಲಿ ಗದಗ ತೋಂಟದಾರ್ಯ ಮಠದ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು, ಹಡಗಲಿ ಗವಿಮಠದ ಡಾಕ್ಟರ್ ಹಿರಿಶಾಂತವೀರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ರು. ಪ್ರತಿಷ್ಠಾನದ ಗೌರವ ಅಧ್ಯಕ್ಷೆ ಎಂಪಿ ರುದ್ರಾಂಬ ಪ್ರಕಾಶ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಕಾರ್ಯಾಧ್ಯಕ್ಷ ಸೊಪ್ಪಿನ ಬಾಳಪ್ಪ, ಎಂಪಿ ಸುಮಾ, ಎಂಪಿ ವೀಣಾ, ಡಾಕ್ಟರ್ ಮಂತೇಶ್ ಚರಂತಿಮಠ, ಕುಲಕರ್ಣಿ ಸೇರಿದಂತೆ ಅನೇಕರು ಸಮಾರಂಭದಲ್ಲಿ ಉಪಸ್ಥಿತರಿದ್ರು. ಜಗತ್ತಿನ ಟಾಪ್ 5 ಆಭರಣಗಳ ಬ್ರ್ಯಾಂಡ್ಗಳಲ್ಲಿ ಒಂದಾಗಿರುವ ಪ್ರತಿಷ್ಠಿತ ಮಲಬಾರ್ ಗೋಲ್ಡ್ ಸಂಸ್ಥೆಯು ಈ ಆಷಾಢ ಮಾಸದಲ್ಲಿ ಹೊಸದಾದ ಆರ್ಟಿಸ್ಟ್ರಿ ಆಭರಣಗಳ ಪ್ರದರ್ಶನ ಗ್ರಾಹಕರಿಗಾಗಿ ಮುಂದಿಟ್ಟಿದೆ. ಜುಲೈ 13 ರಿಂದ 21 ವರೆಗೆ ಕೋರಮಂಗಲದ ಮಲಬಾರ್ ಗೋಲ್ಡ್ ಶಾಖೆಯಲ್ಲಿ ಮಾತ್ರ
ಆರ್ಟಿಸ್ಟ್ರಿ ಆಭರಣಗಳ ಪ್ರದರ್ಶನವನ್ನು ನೀವು ಕಾಣಬಹುದಾಗಿದೆ. ಇನ್ನು ಚಿನ್ನಾಭರಣ ಪ್ರಿಯರಿಗೆ ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ 50% ವರೆಗೆ ಕಡಿತ ಇದೆ. ಜೊತೆಗೆ ವಜ್ರಾಭರಣಗಳ ಮೌಲ್ಯದ ಮೇಲೆ 20% ವರೆಗೆ ಕಡಿತ ಇದೆ. ವಿವಿಧ ಬಗೆಯ ಹೊಸ ರೂಪದ ಆಭರಣಗಳನ್ನು ಕೊಂಡುಕೊಳ್ಳಲು ಕೋರಮಂಗಲದ ಮಲಬಾರ್ ಗೋಲ್ಡ್ ಶಾಖೆಗೆ ಈಗಾಗಲೇ ಜನರು ಭೇಟಿ ನೀಡ್ತಾ ಇದ್ದಾರೆ. ಇನ್ನು ನೀವು ಕೂಡ ಚಿನ್ನಾಭರಣ ಪ್ರಿಯರಾಗಿದ್ರೆ ಜುಲೈ 21ರವರೆಗೆ ನಡೆಯುವ ಆರ್ಟಿಸ್ಟ್ರಿ ಆಭರಣಗಳ ಪ್ರದರ್ಶನದಲ್ಲಿ ಪಾಲ್ಗೊಂಡು ಆಭರಣಗಳ ಕಲೆಯ ಸೌಂದರ್ಯವನ್ನ ಅನುಭವಿಸಿ. ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನಲ್ಲಿ ರಾತ್ರಿ ವೇಳೆ ಕಳ್ಳರ ಕೈಚಳಕ ಜೋರಾಗಿದೆ. ಚಡಚಣ ತಾಲೂಕಿನ ಮರಗೂರ ಗ್ರಾಮದಲ್ಲಿ ಶನಿವಾರ ರಾತ್ರಿ 11 ಗಂಟೆ ವೇಳೆ ರೈತರ ಜಮೀನಿನಲ್ಲಿ ನೀರಿನ ಪಂಪ್ಸೆಟ್ ಕಳ್ಳತನ ಮಾಡ್ತಾ ಇದ್ದ ಕದೀಮರು ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದು ಧರ್ಮದೇಟನ್ನ ಬೀಸುತ್ತಾರೆ. ಮಹಾರಾಷ್ಟ್ರ ರಾಜ್ಯದ ದಕ್ಷಿಣ ಸೋಲಾಪುರ ತಾಲೂಕಿನ ತೆಲಂಗಾವ ಗ್ರಾಮದ ಅಪ್ಪಾಸಾರಾಮ ಕೋಳಿ ಮತ್ತು ಚಂದ್ರಕಾಂತ ದೇಸಾಯಿ ಇಬ್ಬರು ಸಿಕ್ಕಿಬಿದ್ದ ಕದೀಮರು ರಾತ್ರಿ ಸುಮಾರು 12 ಗಂಟೆಗೆ ಗ್ರಾಮಸ್ಥರು ಕದೀಮರನ್ನ ಹಿಡಿದು ತಳಿಸಿ ಜುಳಕಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಎಲ್ಲಿ ಮೊಟ್ಟು ಬಿಚ್ಚಿದ್ರಿ? ಈ ಕಡೆ ಬಂದಿಲ್ರಿ. ನೀ ಯಾವ್ರ ನಿಂದು? ತೆಲಗಾವ್ರಿ. ನಿನ್ನ ಹೆಸರೇನು? ಅಪ್ಪಶಿ ಕೋಳಿ. ಅಪ್ಪಶಿ ಕೋಳಿ. ನಿನ್ನ ಹೆಸರೇನು? ಕಾಂತು ದೇಸಾಯಿ. ಕಾಂತು ದೇಸಾಯಿ. ಮತ್ತೆಲ್ಲ ಮೋಟರ್ ಬಿಚ್ಚ ಹೇಳಿದ್ರಲ್ಲ ನೀವು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೇರ ಸುದ್ದಿ ನಿರಂತರ ಮನೋರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜನತಾ ವಾಹಿನಿ.